ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು ಯಾವ ಥರ ವರ್ಕ್ ಮಾಡ್ತಾಯಿದ್ದಾರೆ ಕಸ್ಟಮರ್ ಬ್ಲೌಸಿಗೆ ಯಾವ ಥರ ವರ್ಕ್ ಆಗ್ತಾ ಇದ್ದಾರೆ ಅಂತ ನೋಡಿ ಇದು ಕೂಡ ಕಸ್ಟಮರ್ ಬ್ಲೌಸಿಗೆ ವರ್ಕ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಸುನೀತಾ ಅಂತ ಅವರು ಅವರು ಮಾಡಿರುವಂಥದ್ದು ವರ್ಕು ಇದೆಲ್ಲ ಅವರು ಕಸ್ಟಮರ್ ಬ್ಲೌಸಿಗೆ ವರ್ಕ್ ಹಾಕಿದ್ದಾರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಇಷ್ಟು ಚೆನ್ನಾಗಿ ಕಲಿತು ಇವಾಗ ಕಸ್ಟಮರ್ ಬ್ಲೌಸಿಗೆ ವರ್ಕ್ ಹಾಕಿ ಅವರು ಕೂಡ ಇವಾಗ ಏನಾದರೂ ಒಂದು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನನ್ನ ಹತ್ರ ಹೇಳ್ಕೊತಾರೆ ಏನಂದರೆ ನೋಡಿ ನನಗೆ ಸ್ವಲ್ಪ ಇದ್ರ ಬಗ್ಗೆ ಇಂಟ್ರೆಸ್ಟು ಇತ್ತು ಬಟ್ ನಾನು ಕಲಿತೀನಿ ಅಂತ ಹೇಳ್ಬಿಟ್ಟು ನನಗೆ ಅನಿಸಿರ್ಲಿಲ್ಲ ನಿಮ್ಮ ಕ್ಲಾಸಿಗೆ ಮೇಲೆ ನನಗೆ ಇಷ್ಟು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಇದೆಲ್ಲ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂಡಾಗ ನನಗೆ ಒಂಥರ ಖುಷಿ ಅನಿಸುತ್ತೆ ನಿಜವಾಗ್ಲೂ ತುಂಬಾ ಖುಷಿ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಇದ್ದಾರೆ ಎಲ್ಲರೂ ಕೂಡ ಅದೇ ಥರ ಎಲ್ಲರೂ ಇಂಟ್ರೆಸ್ಟಿಂದ ಮಾಡಿ ವರ್ಕು ಇವಾಗ ಸ್ವಲ್ಪ ನಾನು ಸ್ಲೋ ಆಗಿದ್ದೀನಿ ಅವರು ಸ್ಲೋ ಆಗಿದ್ದಾರೆ ಯಾಕಂದರೆ ಇವಾಗ ಹಬ್ಬದ ಸೀಸನ್ ಅಲ್ವಾ ಹಬ್ಬದ್ದು ನಮಗೆ ಯಾವಾಗ ಸೀಸನ್ ಇರುತ್ತೆ ಆವಾಗ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಎಲ್ಲರೂ ಬ್ಯುಸಿ ಇದ್ದಾರೆ ಸ್ಟಿಚಿಂಗಲ್ಲಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಟೈಲರ್ಸೇ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸಲ್ಲಿರೋರೆಲ್ಲ ತುಂಬ ಜನ ಟೈಲರ್ಸೇ ಇದ್ದಾರೆ ಸೊ ಹಾಗಾಗಿ ಅವರು ಅದರಲ್ಲಿ ಸ್ಟಿಚಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಹಾಗಾಗಿ ಓಕೆ ಪರವಾಗಿಲ್ಲ ನೀವು ಹಬ್ಬ ಎಲ್ಲ ಮುಗಿದ ಮೇಲೆ ಪ್ರಾಕ್ಟೀಸ್ ಮಾಡಿ ಅಂತಲೂ ಹೇಳಿದ್ದೀನಿ ನಾನು ಇವಾಗ ತ್ರೀ ಡೇಸ್ ಆಯಿತು ಊರಿಗೆ ಹೋಗಿದ್ದೆ ನಾನು ಇವತ್ತು ತಾನೇ ಬಂದಿದ್ದೀನಿ ಅಂದರೆ ರಾತ್ರಿ ಬಂದ್ವಿ ಹತ್ತು ಹನ್ನೊಂದು ಗಂಟೆ ಆಗಿತ್ತು ನಾವು ಬಂದಾಗ ಸೊ ಬೆಳಗ್ಗೆನೇ ಇದ್ದು ಕೆಲವರು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದರಲ್ವಾ ಇದು ವರ್ಕ್ ಮಾಡಿರೋದು ಸೊ ಹಾಗಾಗಿ ಅವರಿಗೂ ಒಂದು ಅಪ್ರಿಷಿಯಶ್ ಅಪ್ರಿಸಿಯೇಷನ್ ಸಿಗಲಿ ಯಾಕಂದರೆ ನಾವು ಈ ಥರ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲ ಮಾಡಬೇಕು ನಾವು ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ನನ್ನ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಸಿಗಲಿ ಅಂತ ಹೇಳ್ಬಿಟ್ಟು ಅವ್ರದ್ದು ಡಿಸೈನ್ಸ್ನ ನಾನು ಶೇರ್ ಇದ್ದೀನಿ ತುಂಬ ಡಿಸೈನ್ಸು ಎಲ್ಲನೂ ಡಿಲೀಟ್ ಮಾಡಿದ್ದೀನಿ ಯಾಕಂದರೆ ತುಂಬ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ನಾನು ತುಂಬ ಎಲ್ಲ ಡಿಲೀಟ್ ಮಾಡಿದ್ದೀನಿ ಈಗ ಇದೆಲ್ಲ ಒಂದು ತ್ರೀ ಫೋರ್ ಡೇಸ್ ಇಂದ ಕಳಿಸಿರೋದಷ್ಟೇ ಇದನ್ನು ಒಂದು ಸ್ವಲ್ಪ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ಮತ್ತು ಅವರು ವರ್ಕು ಹಾಕಿದಾಗ ನನಗೆ ಅವರು ಏನಂತ ಹೇಳಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ಇದ್ದೀನಿ ಯಾಕಂದರೆ ನೋಡೋರಿಗೆ ಸ್ವಲ್ಪ ಹೆಲ್ಪ್ ಆಗಬೇಕಲ್ವ ನಾವು ಏನೋ ಇದ್ದೀವಿ ಏನೋ ಇದು ಮಾಡ್ತಾಯಿದ್ದೀವಿ ಅಂತ ಅಲ್ಲ ಯಾಕಂದರೆ ನಾನು ಕೂಡ ರೆಗ್ಯುಲರಾಗಿ ಕ್ಲಾಸಸ್ ಕಳಿಸಲ್ಲ ಅವರಿಗೆ ಬಟ್ ಅಂದರೆ ಅವರೆಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥವ್ರೇ ಇರೋದು ಯಾಕಂದರೆ ಅವರಿಗೂ ಗೊತ್ತು ಯಾಕಂದರೆ ನಾನು ಎಷ್ಟು ಬ್ಯುಸಿ ಇರ್ತೀನಿ ಅಂತ ಪರವಾಗಿಲ್ಲ ನಿಮ್ಮ ಬ್ಯುಸಿನಲ್ಲಿ ನೀವು ನಮ್ಮ ನಮಗೆ ಇಷ್ಟು ಇದ್ದೀರಾ ಇಷ್ಟು ಟೈಮ್ ಕೊಡ್ತಾ ಇದ್ದೀರಾ ಪರವಾಗಿಲ್ಲ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗಲೇ ನೀವು ವರ್ಕ್ನ ಆವಾಗಲೇ ಹೇಳ್ಕೊಡಿ ಆವಾಗಲೇ ಕ್ಲಾಸ್ ಕಳಿಸಿ ಅಂತಲೇ ಹೇಳ್ತಾರೆ ಎಲ್ಲರೂ ಟೇಲರಿಂಗ್ ಕ್ಲಾಸು ಇವಾಗ ಆಗಲೇ ಒಂದು ವೀಕ್ ಆಯಿತು ಯಾಕಂದರೆ ತುಂಬ ಎಲ್ಲ ಕ್ಲಾಸಸ್ ಮಾಡ್ಕೊಂಡಿದ್ದೀನಿ ಬಟ್ ಅದನ್ನೆಲ್ಲ ಎಡಿಟ್ ಮಾಡಿ ಅವರಿಗೆ ಕ್ಲಾಸ್ ಕಳಿಸೋಕ್ಕಾಗ್ತಿಲ್ಲ ಎಂಬ್ರಾಯ್ಡ್ರಿ ಕ್ಲಾಸು ಅಷ್ಟೇ ಕ್ಲಾಸಸ್ ಮಾಡ್ಕೊಂಡಿದ್ದೀನಿ ಬಟ್ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ ಇನ್ನು ಇನ್ನೊಂದು ಟು ಫೋರ್ ಕ್ಲಾಸಸ್ಸು ಹಾಕಬೇಕು ಇನ್ನಷ್ಟು ಬ್ಯಾಲೆನ್ಸ್ ಇದೆ ಅಷ್ಟೇ ಅದನ್ನೆಲ್ಲ ಮುಗಿಸಿದ್ರೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಯಾಕಂದರೆ ಇವಾಗ ಸ್ವಲ್ಪ ಸೀಸನ್ ಇರೋದ್ರಿಂದ ಬಟ್ಟೆಗಳು ಕೊಡಲೇಬೇಕು ನಾನು ಬೇರೆ ಇನ್ನು ತ್ರೀ ಡೇಸಿಂದ ಏನೂ ಮಾಡಿಲ್ಲ ಊರಲ್ಲಿದ್ದನಲ್ವ ಏನೂ ಮಾಡಿಲ್ಲ ಇವಾಗ ಇವತ್ತು ಕೂತ್ಕೊಂಡು ಅದೇ ಕೆಲಸ ನನಗೆ ವರ್ಕ್ ಒಂದು ಹಾಕಿದರೆ ನೋಡಿ ಎರಡು ತಿಂಗಳಾಯಿತು ನಂದು ಕಂಪ್ಯೂಟರ್ ಮಿಷಿನ್ನು ಹಾಳಾಗಿ ಅವರು ಬರ್ತಾನೇ ಇಲ್ಲ ಎಷ್ಟು ಫೋನ್ ಮಾಡಿದ್ರೂ ಇಲ್ಲ ವರ್ಕ್ ಹಾಕೋದು ತುಂಬ ಇದೆ ಇವಾಗ ಇವತ್ತು ಕುತ್ಕೊಂಡು ಎಷ್ಟಾಗುತ್ತೆ ಅಷ್ಟು ಬರೀ ವರ್ಕೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಂಬ್ರಾಯ್ಡ್ರಿ ವರ್ಕು ಇವತ್ತು ವರ್ಕ್ ಮಾಡಿದರೆ ನಾಳೆ ಕುತ್ಕೊಂಡು ಎಲ್ಲ ಸ್ಟಿಚ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅಷ್ಟರಲ್ಲಿ ಇದೊಂದು ಎಡಿಟ್ ಮಾಡಿಬಿಟ್ಟು ಹಾಕೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ನನಗೂ ತುಂಬ ಆಯಿತು ಯಾಕಂದರೆ ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದನ್ನೆಲ್ಲ ನೋಡಿದಾಗ ನನಗೂ ಖುಷಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೀವು ನೋಡಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗಲಿ ಯಾವ ಥರ ಕಲಿತಾ ಇದ್ದಾರೆ ಅಂತ ಹೇಳಿ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬಟ್ ತುಂಬ ಇಲ್ಲ ಈಗ ರೀಸೆಂಟಾಗಿ ಕಳಿಸಿರೋ ಅಂಥದ್ದನ್ನು ಮಾತ್ರ ಟು ಟೂ ತ್ರೀ ಫೋರ್ ಡೇಸಿಂದ ಕಳಿಸಿರೋದನ್ನಷ್ಟೇ ಶೇರ್ ಮಾಡೋಕ್ಕಾಗಿರೋದು ಯಾಕಂದರೆ ಎಲ್ಲದನ್ನು ಕೂಡ ನಾನು ಡಿಲೀಟ್ ಮಾಡಿದ್ದೀನಿ ಮೆಮೊರಿ ಪ್ರಾಬ್ಲಮ್ ಆಯಿತು ಸ್ಟೋರೇಜ್ ಪ್ರಾಬ್ಲಮ್ ಆಯಿತು ಸೊ ಹಾಗಾಗಿ ಎಲ್ಲ ಡಿಲೀಟ್ ಮಾಡಿದ್ದೆ ಎಷ್ಟಿತ್ತು ಅಷ್ಟು ಸ್ವಲ್ಪ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲ ನಿಮಗೆ ಕಳಿಸ್ತಾ ಇದ್ದೀನಿ ನೋಡಿ ಯಾಕಂದರೆ ನಿಮಗೂ ಇಂಟ್ರೆಸ್ಟ್ ಬರುತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಓಕೆನಾ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆಯೇ ನಾನು ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ನಿಮ್ಮ ನೀವು ಈಗೇ ಎಂಕರೇಜ್ ಇದ್ರೆ ನನಗೂ ಕೂಡ ಇನ್ನೂ ತುಂಬ ತುಂಬ ವೀಡಿಯೋಸ್ನ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೋಡಿ ಇದೆಲ್ಲರದ್ದು ಎಲ್ಲದು ಕೂಡ ನಮ್ಮ ಸ್ಟೂಡೆಂಟ್ಸು ಮಾಡಿರೋದು ಓಕೆನಾ ಥ್ಯಾಂಕ್ ಯು